ಪುರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ವಾಪಸ್ ಆಗಿದ್ದಾರೆ ಜನ ಏನ್ ತೀರ್ಮಾನ ಮಾಡಿದ್ದಾರೋ ನೋಡೋಣ ಬರುತ್ತೆ ಅನ್ನೋದನ್ನ ಕಾಯೋಣ ಕಾಂಗ್ರೆಸ್ ನಾವೇ ಬಹುಮತ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ನಾವೇ ಬಹುಮತ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ ಮೊದಲು ರಿಸಲ್ಟ್ ಬರ್ಲಿ ಆಮೇಲೆ ನೋಡೋಣ ಫಾರಿನ್ ನಿಂದ ವಾಪಸ್ ಆದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಕೆಎಲ್ ಏರ್ಪೋರ್ಟ್ ನಲ್ಲಿ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು ಜೆ ಪಿ ನಗರ ನಿವಾಸದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು ವಿಶ್ರಾಂತಿಗೋಸ್ಕರ ಓಟಾಕಿ ದಿನನೇ ಅವರು ಸಿಂಗಾಪುರ್ಗೆ ಹೋಗಿದ್ರು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿತ್ತು ಕುಮಾರಸ್ವಾಮಿ ಅವರ ಸಿಂಗಾಪುರ್ ಪ್ರವಾಸ ತಡರಾತ್ರಿಯವರೆಗೂ ಕೂಡ ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮೀಟಿಂಗ್ಗಳನ್ನ ಮಾಡ್ತಾರೆ ಫೋನ್ ಕಾಲ್ ಅಲ್ಲೇ ಇರ್ತಾರೆ ಇಲ್ಲೇನಾಗ್ತಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಗಳನ್ನ ತಗೋತಾ ಇರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ ಒಂದು ವೇಳೆ ಅತಂತ್ರ ಫಲಿತಾಂಶ ಬಂದರೆ ಜೆ ಡಿ ಕಿಂಗ್ ಮೇಕರು ಸಿಂಗಾಪುರಕ್ಕೆ ಹೋಗಿದ್ದಂತಹ ಕುಮಾರಸ್ವಾಮಿ ಅವರು ರಿಟರ್ನ್ ಆಗಿದ್ದಾರೆ ರಾತ್ರಿಯೇ ವಾಪಸ್ ಬಂದರು ಬಂದ ನಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನ ಏನು ತೀರ್ಮಾನ ಮಾಡಿದ್ದಾರೆ ನೋಡ್ಕೊಳ್ಳೋಣ ರಿಸಲ್ಟ್ ಬರಲಿ ಆಮೇಲೆ ಏನು ಮಾಡೋ ಮಾಡಬೇಕು ಅನ್ನೋದನ್ನು ಮತ್ತೆ ಮಾತಾಡೋಣ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ಒಂದು ಕಡೆ ನಾವೇ ಬಹುಮತ ಪಡಿತೀವಿ ನಾವೇ ಅಧಿಕಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಿ ಜೆ ಪಿಯವರು ಕೂಡ ಬಹಳ ಆತ್ಮವಿಶ್ವಾಸದಿಂದ ಬಹುಮತ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ ಮೊದಲು ರಿಸಲ್ಟ್ ಬರಲಿ ಅಲ್ಲ ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ ಅಂತ ಫಾರಿನ್ನಿಂದ ವಾಪಸ್ಸಾದ ನಂತರ ಹೆಚ್ ಡಿ ಕುಮಾರಸ್ವಾಮಿಯವರು ರಿಯಾಕ್ಷನ್ ಕೊಟ್ಟಿದ್ದಾರೆ ವಿಶ್ರಾಂತಿಗೆ ಅಂತ ಹೋಗಿದ್ದರು ಸ್ವಲ್ಪ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಟ್ರೀಟ್ಮೆಂಟು ಕೂಡ ಅಲ್ಲೇ ಇದ್ರು ಹಾಗಾಗಿ ಟ್ರೀಟ್ಮೆಂಟ್ಗೋಸ್ಕರ ಹೋಗಿದ್ದರು ಅದರ ಜೊತೆಗೆ ತೆರೆಮರೆಯ ಕಸರತ್ತು ಕೂಡ ಒಂದಷ್ಟು ಆಗಿತ್ತು ಅದಕ್ಕೆ ಒಂದಷ್ಟು ಫೋಟೋಗಳು ಕೂಡ ರಿಲೀಸ್ ಆಗಿದ್ವು ಆ ಹಿನ್ನೆಲೆಯಲ್ಲಿ ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಂಗೆ ಬ ರೆಡಿ ಮಾಡಿಕೊಂಡೇ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ಕುಮಾರಸ್ವಾಮಿಯವರು ಏನೂ ಇಲ್ಲ ಇದ್ರ ಬಗ್ಗೆ ಮೈತ್ರಿ ಬಗ್ಗೆ ಆಗಲಿ ಅಥವಾ ಯಾರಾದರೂ ಸಂಪರ್ಕ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆಯೂ ಮಾತಾಡ್ತಾ ಇಲ್ಲ ನೋಡೋಣ ಇರಿ ವೆಯ್ಟ್ ಮಾಡೋಣ ಏನಿವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ನೋಡೋಣ ಅಂತ ಹೇಳಿ ಹೇಳಿದ್ದಾರೆ ಸಿಂಗಾಪುರ್ ಪ್ರವಾಸವನ್ನು ಮುಗಿಸಿ ವಾಪಸ್ ಆಗಿದ್ದಾರೆ ತಡರಾತ್ರಿವರೆಗೂ ಕೂಡ ಸಿಂಗಾಪುರ್ನಲ್ಲಿ ಹೆಚ್ ಡಿ ಕೆ ಮೀಟಿಂಗ್ ಮಾಡಿದರು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇತ್ತು ಜೊತೆಗೆ ಟ್ರೀಟ್ಮೆಂಟು ಕೂಡ ತಗೊಳ್ತಾ ಇದ್ರು ವಿಶ್ರಾಂತಿಯೂ ಕೂಡ ಆಯಿತು ಯಾಕಂದರೆ ಕಳೆದ ಒಂದೊಂದೂವರೆ ವರ್ಷದಿಂದ ಬಹಳ ಹೋರಾಟ ಮಾಡಿದರು ಒನ್ ಟ್ವೆಂಟಿ ತ್ರೀ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಒಂದೂವರೆ ವರ್ಷದಿಂದಲೇ ಎಲ್ಲರಿಗಿಂತ ಮೊದಲು ಶುರು ಮಾಡಿದ್ದೆ ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಅಧಿಕಾರಕ್ಕೆ ಜೆ ಡಿ ಎಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಹೌದು ಆಮೇಲೆ ಮೀಟಿಂಗ್ಗಳು ಮತ್ತು ಅಭ್ಯರ್ಥಿಗಳ ಜೊತೆಗೆ ಒಂದಷ್ಟು ಟ್ರೈನಿಂಗು ಸೆಷನ್ಸ್ಗಳು ಎಲ್ಲವೂ ಕೂಡ ಮಾಡ್ತಾಯಿದ್ರು ಹಾಗಾಗಿ ಬಹಳ ಅವರಿಗೆ ದೈಹಿಕವಾಗಿಯೂ ಕೂಡ ಬಹಳ ಅವರು ಸಪ್ತಾಗಿದ್ದರು ಬಳಲಿದ್ರು ಮತ್ತು ಅವ್ರಿಗೆ ಹುಷಾರಿಲ್ಲದೆ ಇರೋದರಿಂದ ಒಂದಷ್ಟು ರೆಸ್ಟು ಮತ್ತು ಟ್ರೀಟ್ಮೆಂಟ್ ಎಲ್ಲೂ ಕೂಡ ಬೇಕಾಗಿರೋದ್ರಿಂದ ಸಿಂಗಾಪುರ್ಗೆ ಹೋಗಿದ್ರು ಅದ್ರ ಜೊತೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಇಲ್ಲಿಯ ರಾಜಕಾರಣದ ಅಪ್ಡೇಟ್ಸ್ಗಳನ್ನು ಕೂಡ ಇದ್ದರು ಅದ್ರ ಜೊತೆಗೆ ಒಂದಷ್ಟು ಒಳತಂತ್ರಗಳನ್ನು ಕೂಡ ಮಾಡ್ತಾಯಿದ್ರು ನಾನು ನೋಡಿ ನಾನು ಜನ ಜನಗಳಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಕೊಡೋದು ಬಿಡೋದು ಜನಕ್ಕೆ ಸೇರಿದ್ರು ಅವ್ರೇನು ತೀರ್ಮಾನ ಮಾಡಿ ಮಾಡೋರು ಅಂತ ನಾಳೆ ಅವ್ರು ಅವ್ರೇನು ತೀರ್ಮಾನ ನಮ್ಮ ಮನವಿಗೆ ಜನ ಏನು ತೀರ್ಮಾನ ತಗೊಂಡವ್ರೋಡೋಣಂತ ಬನ್ನಿ ಈಗೆಲ್ಲ ಬಾಕ್ಸಲ್ಲಂತೂ ಸೀಲ್ ಆಗಿದೆಯಲ್ಲ ಈಗೇನು ನಾವು ಏನು ಚರ್ಚೆ ಮಾಡಿದ್ರು ಅಷ್ಟೇ ನೀವು ಅತಂತ್ರ ಆದರೆ ನೀವು ರೆಡಿ ನೋಡೋಣ ಬನ್ನಿ ಯಾತಿ ಕಥ ಅವರೆಲ್ಲ ಕಾಂಗ್ರೆಸ್ ಬಿ ಜೆ ಪಿಲಿ ಅವರೇ ಹೇಳ್ತಾ ಇದ್ದಾರೆ ಯಾರ ಜೊತೆ ಅಲಯನ್ಸ್ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರೆ ಅಲಯನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಏನು ಹೇಳಿದ್ದಾರೆ ಕ್ಲಿಯರ್ ಮೆಜಾರಿಟಿ ಅಂತ ಹೇಳಿದ್ದಾರೆ ಅವ್ರು ಕ್ಲಿಯರ್ ಮೆಜಾರಿಟಿ ತಗೊಂಡ್ಮೇಲೆ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಅದ್ಯಾಕೆ ತಲೆ ಕೆಡಿಸ್ಕೊತ ನಿದ್ದೆ ಮಾಡಿ ಚೆನ್ನಾಗಿ ಹೋಗಿ ಮನೇಲಿ ನಾನು ನೋಡಿ ನಾನು ಜನ ಜನಗಳಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ ಕೊಡೋದು ಬಿಡೋದು ಜನಕ್ಕೆ ಸೇರಿದ್ದು ಅವ್ರೇನು ತೀರ್ಮಾನ ಮಾಡಿ ಮಾಡೋರು ನೋಡೋಣ ಅಂತ ನಾಳೆ ಅವ್ರು ಅವ್ರೇನು ತೀರ್ಮಾನ ನಮ್ಮ ಮನವಿಗೆ ಜನ ಏನು ತೀರ್ಮಾನ ತಗೊಂಡವ್ರೆ ನೋಡೋಣ ಅಂತ ನಾಳೆ ಸೀಟ್ ಸರ್ ಬರ್ಬೋದು ನೋಡೋಣ ನೋಡೋಣ ಬನ್ನಿ ಈಗೆಲ್ಲ ಬಾಕ್ಸಲ್ಲಂತೂ ಸೀಲ್ ಆಗಿದೆಯಲ್ಲ ಈಗೇನು ನಾವು ಏನು ಚರ್ಚೆ ಮಾಡಿದ್ರು ಅಷ್ಟೇ ನೀವು ಅತಂತ್ರ ಆದರೆ ನೀವು ರೆಡಿ ಇದ್ದೀರಾ ಸರ್ ನೀವು ನೋಡೋಣ ಬನ್ನಿ ಯಾಕೆ